ಬಸವ ಟಿವಿ ಸಮಸ್ತ ಪ್ರೇಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ಕಾಳವೆಯ ವಚನಗಳನ್ನು ಮತ್ತೆ ನಾನು ಈ ಸಂಚಿಕೆಯಲ್ಲಿ ಮುಂದುವರಿಸ್ತಾ ಕಾಳವೆಯ ಮತ್ತೊಂದು ವಚನ ಕೃತಯುಗ 32 ಲಕ್ಷ ವರ್ಷದಲ್ಲಿ ಹೋಮವನ್ನಿಕ್ಕುವಾಗ ಕುಂಜರನೆಂಬ ಆನೆಯ ಕೊಂದು ಹೋಮವನ್ನಿಕ್ಕಿದರು ಬ್ರಾಹ್ಮಣರು ತ್ರೇತ್ರಾಯುಗ 16 ಲಕ್ಷ ವರ್ಷದಲ್ಲಿ ಬ್ರಾಹ್ಮಣರು ಹೋಮವನ್ನಿಕ್ಕುವಾಗ ಮಹಿಷನೆಂಬ ಕರಿಯಮ್ಮೆಯ ಮಗನ ಕೊಂದು ಹೋಮವನ್ನಿಕ್ಕಿದರು ದ್ವಾಪರಯುಗ 8 ಲಕ್ಷ ವರ್ಷದಲ್ಲಿ ಹೋಮವನ್ನಿಕ್ಕುವಾಗ ಅಶ್ವನೆಂಬ ಕುದುರೆಯ ಕೊಂದು ಹೋಮವನ್ನಿಕ್ಕಿದರು ಬ್ರಾಹ್ಮಣರು ಕಲಿಯುಗ 4 ವರ್ಷದಲ್ಲಿ ಹೋಮವನ್ನಿಕ್ಕುವಾಗ ಜಾತಿ ಆಡಿನ ಮಗ ಕೊಂದು ಹೋಮವನ್ನಿಕ್ಕಿದರು ಬ್ರಾಹ್ಮಣರು ಅಣುರೋಣಿಯ ಮಹತೋ ಮಹಿಯಾನ್ ಎಂಬುದಾಗಿ ಶಿವಭಕ್ತ ಹೊತ್ತಾರೆ ಎದ್ದು ಗುರು ಲಿಂಗ ಜಂಗಮಕ್ಕೆ ಶರಣೆನ್ನದೆ ಮುನ್ನ ಒಂಟಿ ಬ್ರಾಹ್ಮಣನ ಕಂಡು ಶರಣಾರ್ಥಿ ಎಂದೆಡೆ 84 ಲಕ್ಷ ಯೋನಿಯಲ್ಲಿ ಹಂದಿಯ ಬಸಿರಲ್ಲಿ ಬಪ್ಪುದು ಕಾಣ ತಪ್ಪದು ಕಾಣ ಉರಿಲಿಂಗ ಪೆದ್ದಿಗಳ ಅರಸನು ವಲ್ಲನವ್ವ ಇದು ಕಾಳವೆಯ ಒಂದು ವಚನ ಅಂದರೆ ಜಾತಿಯ ಹೆಸರಲ್ಲಿ ಶೋಷಣೆಗೆ ಒಳಗಾದಂಥ ಕಾಳವೆ ಆ ಜಾತಿಯ ಹೆಸರಲ್ಲಿ ನೊಂದಂಥ ಕಾಳವೆ ಜಾತಿಯ ಒಂದು ಮಾಧ್ಯಮವನ್ನು ಅಂದರೆ ಜಾತಿಯನ್ನು ಇಟ್ಕೊಂಡು ಕೀಳು ಮೇಲು ಅನ್ನುವಂಥ ಭಾವವನ್ನು ಭೇದವನ್ನು ಮಾಡುವವರನ್ನು ಬಹಳ ಪ್ರಖರವಾಗಿ ಇಲ್ಲಿ ವಿರೋಧಿಸ್ತಾ ಇದ್ದಾಳೆ ಅಂದರೆ ಆಹಾರದ ಮೇಲೆ ಜಾತಿಯನ್ನು ನಿರ್ಧರಿಸಿ ಆ ಆಹಾರದ ಆಧಾರದ ಮೇಲೆ ಅವರು ಕೀಳು ಅಥವಾ ಮೇಲು ಅಂತ ಹೇಳುವವರನ್ನು ಕಳೆದ ಸಂಚಿಕೆಯ ಒಂದು ವಚನದಲ್ಲಿ ಕೂಡ ಕಾಳವೆ ವಿರೋಧಿಸಿದರು ಇಲ್ಲೂ ಕೂಡ ಅದೇ ಮಾತನ್ನು ಅದೇ ವಿಷಯವನ್ನು ಇಲ್ಲಿ ಈ ವಚನದಲ್ಲೂ ಕೂಡ ಮುಂದುವರಿಸ್ತಾರೆ ಮತ್ತೆ ಮತ್ತೊಂದು ಪ್ರಮುಖವಾದ ವಚನ ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ ಯಾರು ಭಕ್ತರಲ್ಲ ಯಾರು ಭಕ್ತರು ಅನ್ನೋದನ್ನು ಇಲ್ಲಿ ಕಾಳವೆ ಹೇಳ್ತಾ ಇದ್ದಾರೆ ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ ಕೆಲಸ ಇಲ್ಲದೆ ಉಂಡಾಡಿ ಗುಂಡುಗಳ ಥರ ತಿರುಕೊಂಡು ಹೇಗೋ ಮೂರೊತ್ತು ಊಟ ಮಾಡ್ಕೊಂಡು ಕಾಲ ಕಳೆಯೋರು ಇದ್ದಾರಲ್ಲ ಅವರು ಭಕ್ತರಾಗೋಕ್ಕೆ ಸಾಧ್ಯವೇ ಇಲ್ಲ ಅವರು ಏನೇ ಪೂಜೆ ಮಾಡಲಿ ಏನೇ ಮಾಡಲಿ ಕಾಯಕವೇ ಭಕ್ತಿ ಅನ್ನೋದನ್ನು ನಮ್ಮ ವಚನಕಾರರು ಮತ್ತೆ ಮತ್ತೆ ಹೇಳೋ ಹೊತ್ತಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕಾಗಿರೋದಿಷ್ಟೇ ಕಾಯಕ ಬಿಟ್ಟವನು ಭಕ್ತನಲ್ಲ ಸತ್ಯ ಶುದ್ಧವಿಲ್ಲದುದು ಕಾಯಕವಲ್ಲ ಯಾವುದು ಕಾಯಕ ಅಂದರೆ ಯಾವುದಾದ್ರೂ ಒಂದು ಕೆಲಸ ಮಾಡ್ಕೊಂಡಿರೋದಾ ಅಂತ ಅಲ್ಲ ಆ ಕಾಯಕದಲ್ಲಿ ಸತ್ಯ ಶುದ್ಧತೆ ಇರಬೇಕು ನಿಷ್ಠೆ ಇರಬೇಕು ಅದಿಲ್ಲ ಅಂತ ಹೇಳಿದ್ರೆ ಅದನ್ನು ಕಾಯಕ ಅಂತ ಹೇಳಿ ಕರೆಯೋಕ್ಕಾಗೋದಿಲ್ಲ ಆಸೆ ಎಂಬುದು ಭವದ ಬೀಜ ನಿರಾಸೆ ಎಂಬುದು ನಿತ್ಯ ಮುಕ್ತಿ ಉರಿಲಿಂಗ ಪೆದ್ದಿಗಳ ಅರಸನ್ವಲ್ಲನವ್ವ ಆತ ಸದರನಲ್ಲ ಕಾಣ ಕಾಯಕದ ನಿಷ್ಠೆಯನ್ನು ಕಾಳವೆ ಈ ವಚನದಲ್ಲಿ ಹೇಳ್ತಾ ಇರುವಂಥದ್ದನ್ನು ನೋಡ್ತೀವಿ ಮತ್ತೆ ಮುಂದುವರೆದು ಕಾಳವನ ಮತ್ತೊಂದು ವಿಚಾರವನ್ನು ಮತ್ತೊಂದು ವಚನವನ್ನು ನೋಡೋಣ ಬಹಳ ಸುಂದರವಾದ ವಚನ ಇದು ತೂಬರದ ಕೊಳ್ಳಿಯಂತೆ ಉರಿವಾತ ಭಕ್ತನೇ ತೂಬರದ ಕೊಳ್ಳಿಯಂತೆ ಉರಿವಾತ ಭಕ್ತನೇ ಹುಸಿದು ತಂದು ಮಾಡುವಾತ ಭಕ್ತನೇ ಭಕ್ತರ ಕುಲವೆತ್ತಿ ನಿಂದಿಸುವಾತ ಭಕ್ತನೇ ನಿಂದಯ ಶಿವಭಕ್ತನಾಂ ಕೋಟಿ ಜನ್ಮವಿ ಸೂಕರ ಸಪ್ತ ಜನ್ಮನಿ ಭವೇತ್ ಕುಷ್ಠಿ ದಾಸಿ ಗರ್ಭೇಶು ಜಾಯತೆ ಎಂದುದಾಗಿ ತನ್ನ ಪ್ರಾಣದ ಮೇಲೆ ಬಂದಡೂ ಬರಲಿ ಇವರ ಬಿಡಬೇಕು ಬಿಡದಿರಲು ಉರಿಲಿಂಗ ಪೆದ್ದಿಗಳು ಅರಸನು ವಲ್ಲನವ್ವ ಇದು ಕಾಳವೆಯ ಮತ್ತೊಂದು ವಚನ ತೂಬರದ ಕೊಳ್ಳಿಯಂತೆ ಉರಿವಾತ ಭಕ್ತನೇ ತೂಬರದ ಕೊಳ್ಳಿ ಅಂತ ಹೇಳಿದ್ರೆ ದೂರದಲ್ಲಿ ಉರಿಯುವಂಥ ಕೊಳ್ಳಿ ದೂರದಲ್ಲಿ ಉರಿಯುವಂಥ ಕೊಳ್ಳಿ ಹೇಗೆ ಉರಿತಾ ಇರುತ್ತೆ ಅದೊಂದು ಗಾಳಿಗೆ ಬೀಸಿದಂತೆ ಅದು ಚಂಚಲವಾಗ್ತಾ ಇರುತ್ತೆ ಕೆಲವೊಮ್ಮೆ ಮರೆ ಆಗುತ್ತೆ ಕೆಲವೊಮ್ಮೆ ಧಗಧಗಿಸಿ ಉರಿಯುತ್ತೆ ಕಾಣುತ್ತೆ ಈ ಥರ ಒಂದು ದೂರದಲ್ಲಿ ಉರಿಯುವಂಥ ಒಂದು ಕೊಳ್ಳಿ ಹೇಗೆ ಚಂಚಲವಾಗಿರುತ್ತೋ ಅದು ಹೇಗೆ ಯಾವ ಹೊತ್ತಲ್ಲಿ ಮರೆಯಾಗಿ ಯಾವ ಹೊತ್ತಲ್ಲಿ ಕಾಣಿಸ್ಕೊಳ್ಳುತ್ತೋ ಹಾಗೆಯೇ ಇಲ್ಲಿ ದೂರದಲ್ಲಿ ಉರಿಯುವಂತೆ ಉರಿವಾತ ಭಕ್ತನೇ ಅಂದರೆ ಆ ದೂರದ ಕೊಳ್ಳಿಯಂತೆ ಚಂಚಲ ಚಿತ್ತನಾದಂಥವನು ಭಕ್ತನೇ ಭಕ್ತನಾದವನು ಮೊದಲು ದೃಢತೆಯನ್ನು ಹೊಂದಿರಬೇಕು ನಿಷ್ಠೆಯನ್ನು ಹೊಂದಿರಬೇಕು ಸ್ಥಿರ ಮನಸ್ಸನ್ನು ಹೊಂದಿರಬೇಕು ಇದಿಲ್ಲದವನು ಆತ ಭಕ್ತನೇ ಖಂಡಿತ ಅಲ್ಲ ಸಾಧ್ಯ ಇಲ್ಲ ಆತನನ್ನು ನಾವು ಭಕ್ತ ಅನ್ನೋಕ್ಕಾಗುತ್ತಾ ಈಗ ನೋಡಿದ್ರೆ ಮಹಾಭಕ್ತನಂತೆ ಮರುಕ್ಷಣ ಆ ಭಕ್ತಿಗೆ ಅರ್ಥವೇ ಗೊತ್ತಿಲ್ಲದಂತೆ ನಟಿಸುವವನನ್ನು ಅಥವಾ ಆ ಬಗೆಯ ನಡವಳಿಕೆ ಇರೋವನನ್ನು
ಚಂಚಲ ಚಿತ್ತತೆಯನ್ನು ಹೊಂದಿರುವವನನ್ನ ನಾವು ಭಕ್ತನೇ ಭಕ್ತ ಅಂತ ಕರೆಯೋಕ್ಕಾಗತ್ತ? ಖಂಡಿತ ಇಲ್ಲ. ಹುಸಿದು ತಂದು ಮಾಡುವಾತ ಭಕ್ತನೇ. ಹುಸಿದು ತಂದು ಹುಸಿದ್ರೆ ಸುಳ್ಳು ಹೇಳಿ, ಸುಳ್ಳು ಸುಳ್ಳು ಹೇಳಿ, ಮೋಸ ಮಾಡಿ, ಅನ್ಯಾಯ ಮಾಡಿ, ಬೇರೆಯವರಿಂದ ಕಿತ್ತು ತಂದು ನಾನು ದಾಸೋಹ ಮಾಡ್ತೀನಿ ಅಂತ ಹೇಳಿ ಮಾಡುವಾತ ಆತನನ್ನು ನಾನು ಭಕ್ತ ಅಂತ ಹೇಳೋಕ್ಕಾಗತ್ತ? ಕಾಯಕ ನಿಷ್ಠೆಯಲ್ಲಿ ದುಡಿದು ತಾನು ದುಡಿದದ್ದನ್ನು ಪರರಿಗೆ ಮಾಡೋದಿದೆಯಲ್ಲ, ಅದು ನಿಷ್ಠೆ, ಅದು ಭಕ್ತಿ, ಅದೇ ನಿಜವಾದ ಭಕ್ತಿ. ಆದರೆ ಹುಸಿದು ಸುಳ್ಳು ಹೇಳಿ ಬೇರೆಯವರಿಗೆ ಮೋಸ ಮಾಡಿ ತಂದು ಮಾಡುವಾತ ಭಕ್ತನೇ? ಖಂಡಿತ ಅಲ್ಲ. ಭಕ್ತರ ಕುಲವೆತ್ತಿ ನಿಂದಿಸುವಾತ ಭಕ್ತನೇ? ತಾನು ಒಬ್ಬ ಭಕ್ತ, ಮತ್ತೊಬ್ಬ ಭಕ್ತ, ಭಕ್ತ ಅಷ್ಟೇ. ಅದೇ ಭಕ್ತ ಅನ್ನೋದೇ ಒಂದು ದೊಡ್ಡ ಸತ್ಕುಲ, ದೊಡ್ಡ ಕುಲ ಅದು. ಹಾಗಾಗಿ ಅದೇ ಮೇಲ್ವರ್ಗ, ಅದೇ ಮೇಲ್ಜಾತಿ, ಭಕ್ತರ ಸಮೂಹವೇ ಒಂದು ಉನ್ನತ ಕುಲ ಅಂತ ಅನ್ನಿಸ್ಕೊಂಡ ಮೇಲೆ ಮತ್ತೆ ಆತ ಭಕ್ತನಾಗಿರುವಾಗ ಆತನನ್ನು ಆತನ ಕುಲವೆತ್ತಿದ್ರೆ ಆತನ ಜಾತಿಯನ್ನು ಹೇಳಿ ಆತನನ್ನು ನಿಂದಿಸುವವನು, ಓ ನೀನು ಮಹಾಭಕ್ತನ, ನನಗೆ ಗೊತ್ತಿಲ್ವ ನೀನು ಯಾವ ಜಾತಿಯವನು, ಈ ಥರ ಮಾತಾಡೋದಿದೆಯಲ್ಲ, ಈ ಥರ ಮಾತಾಡುವವನು ಭಕ್ತನೇ. ಅಂದರೆ ಜಾತಿಯ ಹೆಸರಲ್ಲಿ ನಿಂದಿಸುವ ಆತ ಭಕ್ತನೇ? ಖಂಡಿತ ಅಲ್ಲ. ಇಂತಹವನು ನಿಂದೆಯ ಶಿವಭಕ್ತನ ಕೋಟಿ ಜನ್ಮ ಸೂಕರಹ. ಶಿವಭಕ್ತರನ್ನು ನಿಂದಿಸುವವನು, ಈ ರೀತಿಯಲ್ಲಿ ಜಾತಿಯ ಹೆಸರಲ್ಲಿ ಶಿವಭಕ್ತರನ್ನು ನಿಂದಿಸುವವನು ಕೋಟಿ ಜನ್ಮದಲ್ಲಿ ಹಂದಿಯಾಗಿ ಹುಟ್ಟುತ್ತಾನೆ, ಮುಂದೆ ಹಂದಿ ಜನ್ಮವನ್ನು ಆತ ತಾಳ್ತಾನೆ. ಅಷ್ಟೇ ಅಲ್ಲ, ಸಪ್ತ ಜನ್ಮ ಏಳು ಜನ್ಮಗಳಲ್ಲಿ ದಾಸಿ ಗರ್ಭದಲ್ಲಿ, ಕುಷ್ಠಿದಾಸಿ, ಕುಷ್ಠರೋಗವನ್ನು ಹೊಂದಿರುವ ದಾಸಿ ಗರ್ಭದಲ್ಲಿ ಆತ ಹುಟ್ಟುತ್ತಾನೆ ಎಂದುದಾಗಿ, ತನ್ನ ಪ್ರಾಣದ ಮೇಲೆ ಬಂದಡೂ ಬರಲಿ, ನನ್ನ ಪ್ರಾಣಕ್ಕೆ ಕುತ್ತು ಬಂದರೂ ಬರಲಿ, ಇವರ ಬಿಡಬೇಕು, ಇಂಥವರ ಸಹವಾಸವನ್ನು ಮಾಡಬಾರ್ದು. ಎಂಥದ್ದೇ ಸಂದರ್ಭ ಬರಲಿ, ಎಂಥವರ ಸಹವಾಸವನ್ನು ಮಾಡಬಾರ್ದು? ಭಕ್ತರಲ್ಲದವರ ಸಹವಾಸವನ್ನು ಮಾಡಬಾರ್ದು. ಹಾಗಾದರೆ ಯಾರು ಭಕ್ತರಲ್ಲ, ಯಾರು ಭಕ್ತರಲ್ಲ? ತೂಬರದ ಕೊಳ್ಳಿಯಂತೆ ಉರಿವಾತ ಭಕ್ತನೇ ಅಲ್ಲ. ತೂಬರದ ಕೊಳ್ಳಿಯಂತೆ ಚಂಚಲ ಚಿತ್ತತೆಯನ್ನು ಹೊಂದಿರುವನು ಭಕ್ತನಾಗೋಕ್ಕೆ ಸಾಧ್ಯ ಇಲ್ಲ. ಸುಳ್ಳು, ದುಷ್ಟ ವರ್ತನೆ, ಕೆಟ್ಟ ಚಟಗಳು, ಬೇರೆಯವರಿಗೆ ಮೋಸ ಮಾಡುವಂಥ ಬುದ್ಧಿ, ಇಂತಹ ಗುಣಗಳನ್ನು ಹೊಂದಿರುವವನು ಇಂತಹವನು. ಇಂತಹ ಮೂಲ ಗುಣಗಳನ್ನು ಹೊಂದಿದ್ದು ಬೇರೆಯವರಿಗೆ ಏನೇ ಮಾಡಿದರೂ ಆತ ಭಕ್ತನಾಗೋಕ್ಕೆ ಸಾಧ್ಯ ಇಲ್ಲ. ಅದೇ ಥರ ಜಾತಿಯ ಹೆಸರಿನಲ್ಲಿ ಶಿವಭಕ್ತರನ್ನು ನಿಂದಿಸುವವನು ಕೂಡ ಭಕ್ತರಾಗೋಕ್ಕೆ ಸಾಧ್ಯ ಇಲ್ಲ. ಅಂಥವನು ಹಂದಿ ಜನ್ಮದಲ್ಲಿ ಹುಟ್ಟುತ್ತಾನೆ, ಕುಷ್ಠಿ ದಾಸಿಯ ಹೊಟ್ಟೆಯಲ್ಲಿ ಹುಟ್ಟುತ್ತಾನೆ. ಈ ಥರದಲ್ಲಿ ಕಾಳವೆ ಜಾತಿಯ ಹೆಸರಲ್ಲಿ ನಿಂದಿಸುವವರನ್ನು ಇಲ್ಲಿ ಒಂದು ವಿಮರ್ಶೆಗೆ ಒಳ ಅಂದರೆ ವಿಮರ್ಶೆಗೆ ಒಳಪಡಿಸ್ತಾ ಇದ್ದಾರೆ ಅಂತ ಹೇಳಿದರೆ ಅವರನ್ನು ವಿರೋಧಿಸುವಂಥ ಧ್ವನಿಯನ್ನು ನಾವಿಲ್ಲಿ ಕಾಣ್ತೀವಿ. ಭಕ್ತರು ಅಂದಮೇಲೆ ಅದು ಯಾರಾದರೂ ಆಗಲಿ ಅವರು ಭಕ್ತರು ಅನ್ನೋದೇ ಒಂದು ಸತ್ಕುಲ, ಅದೇ ಉನ್ನತ ಕುಲ, ಶಿವಭಕ್ತಿಯೇ ದೊಡ್ಡ ಕುಲ. ಹಾಗಾದಮೇಲೆ ಮತ್ತೆ ಜಾತಿಯ ಹೆಸರಿನಲ್ಲಿ ಹಿಡಿದು ನಿಂದಿಸುವವರನ್ನು ಆಕೆ ಕಾಳವ್ವೆ ಬಹಳ ಒಂದು ಹರಿತವಾದ ರೀತಿಯಲ್ಲಿ ವಿರೋಧಿಸುವಂಥ ಒಂದು ವಚನ ಇದು. ಮತ್ತೆ ಮುಂದುವರೆದು ಕಾಳವ್ವೆ ಇನ್ನೊಂದು ವಚನದಲ್ಲಿ ಹೇಳ್ತಾರೆ, ಏನು ಹೇಳ್ತಾರಪ್ಪ ಅಂತ ಹೇಳಿದ್ರೆ, ನಿಂದಿಸಿ ಕೊಂಬಾತ ಅಂದರೆ ಬೆನ್ನ ಹಿಂದೆ ಏನು ಹೇಳೋದು, ಓ ಅವನು ಹಂಗೆ ಹಿಂಗೆ ಅಂಥವ್ರು ಇಂಥವ್ರು ಅವಳಂಥವಳು ಅವ್ರದ್ದು ಮಾಡ್ತಾರೆ ಇದು ಮಾಡ್ತಾರೆ ಅಂತ ಹೇಳೋದು, ಮತ್ತೆ ಎದುರುಗಡೆ ಬಂದಾಗ ಅವ್ರ ಮುಂದೆ ಅಯ್ಯೋ ಇವರೆಷ್ಟು ನಮಗೆ ಆತ್ಮೀಯರಪ್ಪ ಅನ್ನುವಂತೆ ನಟಿಸುವುದು, ಅವರಿಂದ ಸಹಾಯವನ್ನು ಪಡ್ಕೊಳ್ಳುವುದು, ಇಂತಹ ಗುಣ ಇದೆಯಲ್ಲ, ಇಂತಹ ಗುಣ ಇರೋರನ್ನು ಇಲ್ಲಿ ಕಾಳವೆ ವಿರೋಧಿಸ್ತಾರೆ. ಏನಂತ ವಿರೋಧಿಸ್ತಾರೆ ಅಂದರೆ, ನಿಂದಿಸಿ ಕೊಂಬ ಪ್ರಸಾದ, ಹಿಂದೆಯಿಂದ ನಿಂದಿಸೋದು, ಆಡ್ಕೊಳ್ಳೋದು, ಅವನ ಎಲ್ಲಿಂದ ತರ್ತಾನೆ, ಎಲ್ಲಿಂದ ಕೊಡ್ತಾನೆ, ಎಲ್ಲೋ ಮಾಡ್ತಾನೆ, ಹೆಂಗೋ ದುಡ್ಡು ತರ್ತಾನೆ ಮಾಡ್ತಾನೆ ಅಂತ ಈ ಬಗೆಯಲ್ಲಿ ಆತ ಅವರನ್ನು ಆಡಿಕೊಳ್ಳೋದು, ನಿಂದಿಸೋದು, ಮುಂದೆ ಅವರಿಂದ ಮತ್ತೆ ಅವರಿಂದ ಸಹಾಯವನ್ನು ಅನುಕೂಲವನ್ನು ಪಡ್ಕೊಳ್ಳೋದು. ಇಂಥವ್ರು ಕೆಲವ್ರು ಇರ್ತಾರಲ್ಲ, ಅವರನ್ನು ಈ ವಚನದಲ್ಲಿ ಕಾಳವೆ ಹೇಗೆ ಹೇಳ್ತಾರೆ ನೋಡಿ. ನಿಂದಿಸಿ ಕೊಂಬ ಪ್ರಸಾದ ಕುನ್ನಿಯ ಪ್ರಸಾದ, ಅವರು ತ್ರಿವಿಧಕ್ಕೆ ಇಚ್ಛಿಸರು, ಅಲ್ಲಿ ನಿಂದಿಸಿ ಅವರ ಬಿಟ್ಟಲ್ಲಿ ಅವರ ಹಿಂದೆ ಕೊಂಡುದು ಅವರ ಮಲಮೂತ್ರ, ಮುಂದೆ ಹುಳುಗೊಂಡವಯ್ಯ ಉರಿಲಿಂಗಿ ಪೆದ್ದಿಗಳು ಅರಸನ್ವಲ್ಲನವ್ವ. ನಿಂದಿಸಿ ಕೊಂಬ ಪ್ರಸಾದ ಕುನ್ನಿಯ ಪ್ರಸಾದ, ನಿಂದಿಸಿ ಆಡಿಕೊಳ್ಳೋದು, ಮತ್ತೆ ಅವರಿಂದ ಪ್ರಸಾದವನ್ನು ಅಂದರೆ ಸಹಾಯವನ್ನು ಅವರಿಂದ ಪಡ್ಕೊಳ್ಳೋದಿದೆಯಲ್ಲ, ಅದು ಕುನ್ನಿಯ ಪ್ರಸಾದ, ನಾಯಿ ಪ್ರಸಾದದಂತೆ. ಇಂಥವರು ತ್ರಿವಿಧಕ್ಕೆ ಇಚ್ಛಿಸರು,
ಇಂಥವ್ರು ತ್ರಿವಿಧ ತ್ರಿವಿಧದಲ್ಲಿ ನಿಷ್ಠೆಯನ್ನು ಹೊಂದೋದಿಲ್ಲ. ಯಾವುದು ತ್ರಿವಿಧ? ಗುರು, ಲಿಂಗ, ಜಂಗಮ ನಿಷ್ಠೆಯನ್ನು ಇಂಥವರು ತಾಳೋದಿಲ್ಲ. ನಿಷ್ಠರಾದವರು, ನಿಷ್ಠ ಮನಸ್ಥಿತಿಯನ್ನು ಹೊಂದಿರುವವರು ಮತ್ತೆ ಹಿಂದೊಂದು ಮುಂದೊಂದು ಮಾತಾಡೋದಿಲ್ಲ. ಹೇಗಿರುತ್ತೋ ಹಾಗೆ ಸಾಕ್ತಾ ಹೋಗ್ತಾರೆ, ನಿಷ್ಠೆಯನ್ನು ಹೊಂದಿರ್ತಾರೆ. ಆದರೆ ಆ ನಿಷ್ಠೆಯ ಭಾವವನ್ನು ಕಳೆದುಕೊಂಡವರೇ ಹಿಂದೆ ಮುಂದೆ ಮಾತಾಡುವ ಬುದ್ಧಿಯವರು. ಇಂಥವರು ಅಂಥವರಿಂದ ಸಹಾಯವನ್ನು ಪಡ್ಕೊಂಡ್ರೆ ನೋಡಿ, ಅಲ್ಲೇ ನಿಂದಿಸಿ ಅವರ ಬಿಟ್ಟಲ್ಲಿ ಅವರ ಹಿಂದೆ ಕೊಂಡುದು ಅವರ ಮಲಮೂತ್ರ. ಅಲ್ಲಿ ನಿಂದಿಸಿ ಅಲ್ಲಿ ಆಡ್ಕೊಂಡು ಅಲ್ಲಿ ಬಿಟ್ಟು ಮತ್ತೆ ಅವರಿಂದ ಪಡ್ಕೊಂಡ್ರೆ ಅದು ಕೆಟ್ಟ ವಸ್ತು, ಅದರಿಂದ ಅದು ಅವರಿಗೆ ಸಲ್ಲಬೇಕಾದದ್ದಲ್ಲ. ಮುಂದೆ ಹುಳುಗೊಂಡವಯ್ಯ ಉರಿಲಿಂಗ ಪೆದ್ದಿಗಳ ಅರಸನೊಲ್ಲನವ್ವ, ಅಂಥವರನ್ನು ಕೂಡ ಉರಿಲಿಂಗ ಪೆದ್ದಿಗಳ ಅರಸ ಪರಮಾತ್ಮ ಶಿವ ಒಪ್ಪೋದಿಲ್ಲ ಅನ್ನೋದನ್ನು ಕಾಳವೇ ಈ ವಚನದಲ್ಲಿ ಹೇಳ್ತಾರೆ. ಅಂದರೆ ಹಿಂದೊಂದು ಮುಂದೊಂದು ಮಾತಾಡ್ತಾ, ಹಿಂದೆ ನಿಂದಿಸ್ತಾ ಮುಂದೆ ಅವರ ಸಹಾಯವನ್ನು ಪಡ್ಕೊಳ್ಳೋದಿದೆಯಲ್ಲ, ಅದು ಸರಿಯಾದ ಮಾರ್ಗ ಅಲ್ಲ ಅನ್ನೋದು ಕಾಳವೆಯ ಈ ವಚನಗಳ ಒಂದು ಸಾರ. ಮತ್ತು ಇನ್ನೊಂದು ವಚನದಲ್ಲಿ ಕಾಳವೆ ಬಹಳ ಅದ್ಭುತವಾಗಿ ಹೇಳೋದೇನಂತ ಹೇಳಿದ್ರೆ, ನಾನು ಕಳೆದ ಸಂಚಿಕೆಯಲ್ಲಿ ಆಯ್ದಕ್ಕಿ ಲಕ್ಕಮ್ಮನ ವಚನಗಳನ್ನು ಹೇಳುವಾಗ, ನಾನು ಎತ್ತ ನೋಡಿದಡತ್ತ ಲಕ್ಷ್ಮಿ ತಾನಾಗಿಪ್ಪಳು ಯಾರಿಗೆ, ಮನಶುದ್ಧಿ ಚಿತ್ತಶುದ್ಧದಲ್ಲಿ ಕಾಯಕವ ಮಾಡುವವನಿಗೆ, ಚಿತ್ತಶುದ್ಧದಲ್ಲಿ ಕಾಯಕ ಮಾಡುವವನಿಗೆ ಎತ್ತ ನೋಡಿದಡತ್ತ ಲಕ್ಷ್ಮಿ ತಾನಾಗಿಪ್ಪಳು ಅನ್ನುವ ವಚನವನ್ನು ಓದಿದ್ದೆ. ಅಂದರೆ ಆ ವಚನ ಲಕ್ಷ್ಮಿ ಅಂದರೆ ಇಲ್ಲಿ ಸಂಪತ್ತು ಅನ್ನುವ ಅರ್ಥ ಅಷ್ಟೇ, ಲಕ್ಷ್ಮೀ ದೇವತೆ, ಲಕ್ಷ್ಮೀ ಪೂಜೆ ಮಾಡು ಅದ್ಯಾವುದೂ ಅಲ್ಲ. ಇಲ್ಲಿ ಒಂದು ಪದ ಬಳಕೆ ಅಷ್ಟೇ, ಅದೊಂದು ಪದವಾಗಿ ನಾವು ತಗೊಂಡಾಗ ಸಂಪತ್ತಿನ ಸಂಕೇತವಾಗಿ ಆ ಪದವನ್ನು ನಾವು ಬಳಸ್ಕೊಂಡಿದ್ದೀವಿ ಇಲ್ಲಿ ಬಳಸಿರುವಂಥದ್ದು. ಹಾಗಾಗಿ ಅಲ್ಲಿ ನೀನು ಚಿತ್ತಶುದ್ಧತೆಯಿಂದ ಮನಶುದ್ಧತೆಯಿಂದ ಕಾಯಕ ಮಾಡುವವನಿಗೆ ಬಡತನ ಕಾಡೋದಿಲ್ಲ ಅನ್ನೋದನ್ನು ಆಯ್ದಕ್ಕೆ ಲಕ್ಕಮ್ಮ ಹೇಳಿದರು. ಇಲ್ಲಿ ಕಾಳವ್ಯ ಏನು ಹೇಳ್ತಾ ಇದ್ದಾರೆ, ಮತ್ತೆ ಇನ್ನೊಂದು ವಚನದಲ್ಲಿ ಕಾಳವ್ಯ ಇನ್ನೊಂದು ವಚನ ಏನಿದೆಯಪ್ಪ ಅಂತ ಹೇಳಿದ್ರೆ, ಭಾಗ್ಯವುಳ್ಳ ಪುರುಷಂಗೆ ಕಾಮದೇನು ಕಾಮಿಸುವುದನ್ನು ಈ ಉದಯ್ಯ, ನಿರ್ಭಾಗ್ಯ ಪುರುಷಂಗೆ ಕಾಮದೇನು ತುಡುಗೆಯಾಗಿ ತೋರುವುದಯ್ಯ, ಸತ್ಯ ಪುರುಷಂಗೆ ಕಲ್ಪವೃಕ್ಷ ಕಲ್ಪಿಸುವುದನ್ ಈ ಉದಯ್ಯ, ಅಸತ್ಯ ಪುರುಷಂಗೆ ಕಲ್ಪವೃಕ್ಷ ಬೊಬ್ಬುಳಿಯಾಗಿ ತೋರುವುದಯ್ಯ, ಧರ್ಮ ಪುರುಷಂಗೆ ಚಿಂತಾಮಣಿ ಚಿಂತಿಸುವುದನ್ ಈ ಉದಯ್ಯ, ಅಧರ್ಮ ಪುರುಷಂಗೆ ಚಿಂತಾಮಣಿ ಗಾಜಿನ ಮಣಿಯಾಗಿ ತೋರುವುದಯ್ಯ, ಶ್ರೀಗುರು ಕರುಣವುಳ್ಳ ಸದ್ಭಕ್ತಂಗೆ ಜಂಗಮ ಲಿಂಗವಾಗಿ ತೋರುವುದಯ್ಯ, ಭಕ್ತನಲ್ಲದ ಪಾಪಿಷ್ಟಂಗೆ ಜಂಗಮಲಿಂಗ ಮಾನವಾಗಿ ತೋರುವುದಯ್ಯ, ಉರಿಲಿಂಗ ಪೆದ್ದಿಗಳು ವಲ್ಲನವ್ವ, ಯಾರಿಗೆ ಪರಮಾತ್ಮ ದಕ್ತಾನೆ ಅಂತ ಹೇಳೋದನ್ನು ಇಲ್ಲಿ ಹೇಳ್ತಾರೆ. ಬಹಳ ಸುಂದರವಾಗಿ ಇಲ್ಲಿ ಹೇಳೋದೇನಪ್ಪ ಅಂಥೇಳಿ, ಭಾಗ್ಯವುಳ್ಳ ಪುರುಷಂಗೆ ಕಾಮದೇನು ಕಾಮಿಸುವುದನ್ನು ಈ ಉದಯ್ಯ. ಭಾಗ್ಯವುಳ್ಳ ಪುರುಷ ಅಂತ ಹೇಳಿದ್ರೆ ಓ ಹಾಗಾದ್ರೆ ಅದೃಷ್ಟ ಇರೋನಿಗೆ ಮಾತ್ರ ಸಿಕ್ಕತ್ತೆ ಅಂತ ಅರ್ಥ ಅಲ್ಲ, ನಾವು ಹಾಗೂ ತೊಗೊಂಬಿಡ್ಬೋದು, ಹೇಗೆ ಬೇಕಾದರೂ ತೊಗೊಬೋದು. ಉದಾಹರಣೆಗೆ ನಾವು ಒಂದು ಚಾಕು ಇದೆ, ಒಂದು ಚಾಕು ನೀನು ತರಕಾರಿ ಕಟ್ ಮಾಡೋಕ್ಕಾದರೂ ಕಟ್ ಮಾಡ್ಬೋದು, ಒಬ್ಬನ ಕೊಲೆ ಮಾಡೋಕ್ಕಾದರೂ ಕೊಲೆ ಮಾಡ್ಬೋದು. ಇವತ್ತಿನ ಟೆಕ್ನಾಲಜಿ ಇದೆ, ಇವತ್ತಿನ ಟೆಕ್ನಾಲಜಿನ ನೀನು ಅಭಿವೃದ್ಧಿಗಾದರೂ ಬಳಸ್ಕೊಳ್ಬಹುದು, ಒಬ್ಬ ವಿದ್ಯಾರ್ಥಿ ಹಾಳಾಗೋಕ್ಕಾದರೂ ಅದನ್ನು ಎಲ್ಲ ಥರ. ಅಂದರೆ ಯಾವುದೇ ವಿಷಯ ತಗೊಂಡಾಗ ಎರಡು ಮೊಗ್ಗುಲುಗಳು, ಎರಡು ಅಂಚುಗಳು ಅದಕ್ಕೆ ಇರುತ್ತೆ, ಎರಡು ಆಯಾಮಗಳು ಇರುತ್ತೆ. ಹಾಗೆ ನಾವು ಭಾಗ್ಯವುಳ್ಳ ಪುರುಷಂಗೆ ಕಾಮದೇನು ಕಲ್ಪಿಸುವುದನ್ನು ಈ ಉದಯ್ಯ ಅಂದರೆ, ಹೌದು ಕಾಮದೇನು ಕೇಳಿದ್ದನ್ನು ಆತ ಕಲ್ಪಿಸಿಕೊಂಡದ್ದನ್ನು ಕೊಡುತ್ತೆ. ಯಾರಿಗೆ ಕೊಡುತ್ತೆ? ನಮ್ಮಂಥವನಿಗೆಲ್ಲ ಎಲ್ಲರಿಗೆ ಕೊಡುತ್ತೆ, ಭಾಗ್ಯ ಉಳ್ಳವನು ಕೊಡುತ್ತೆ. ಭಾಗ್ಯ ಅದೃಷ್ಟವಂತರು ಕೊಡುತ್ತೆ, ಅದೃಷ್ಟ ಇರೋವನಿಗೆ ಕೊಡುತ್ತೆ. ನಮ್ಗೆ ಆ ಅದೃಷ್ಟ ಇಲ್ಲ ಇಲ್ಲ, ಅದೃಷ್ಟ ಅನ್ನೋದೇ ಮೊದಲು ನಾವು ನಂಬಿಕೊಂಡಿರುವಂಥ ದೊಡ್ಡ ಒಂದು ಮಿತ್ತದು. ಹಾಗಾಗಿ ನಮ್ಮ ಬದುಕಲ್ಲಿ ಅದೃಷ್ಟದ ಕೈವಾಡ ಅಷ್ಟೊಂದು ಇಲ್ಲ, ಅಷ್ಟೊಂದೇನು ಇಲ್ಲ, ಅದೃಷ್ಟದ ಕೈವಾಡ ಏನೂ ಇಲ್ಲ. ನಮ್ಮ ಬದುಕನ್ನು ರೂಪಿಸಿಕೊಳ್ಳೋರು ನಾವೇ. ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ಆ ನಕ್ಷತ್ರಗಳೇನಾದರೂ ನನ್ನ ಬದುಕಲ್ಲಿ ಏನಾದರೂ ಪರಿಣಾಮ ಬೀರೋದಿದ್ದರೆ ನನ್ನಿಂದ ಅವುಗಳಿಗೆ ಜಾಗನೇ ಇಲ್ಲ, ಅವು ನನ್ನಿಂದ ಭಾಳ ದೂರ ಹೋಗ್ತವೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಆದರೆ ನಕ್ಷತ್ರಗಳು, ಜಾತಕ, ಜ್ಯೋತಿಷ್ಯ, ಅದೃಷ್ಟ ಇವುಗಳಿಂದ ಯಾವುದರಿಂದಲೂ ನಮ್ಮ ಭವಿಷ್ಯ ಬದಲಾಗೋದಿಲ್ಲ. ಜೊತೆಗೆ ನಮ್ಮ ಭವಿಷ್ಯ ಮೊದಲೇ ನಿರ್ಧರಿತ ಕೂಡ ಆಗಿರುತ್ತೆ ಅನ್ನೋದೇ ಸುಳ್ಳು. ನಮ್ಮ ಭವಿಷ್ಯ ಮುಂಚೆನೇ ಬ್ರಹ್ಮ ನಿರ್ಧರಿತ ಮಾಡಿಬಿಟ್ಟಿದ್ರೆ
ಅಥವಾ ಹಂಗೆ ಅಂದ್ಕೊಂಡ್ಬಿಟ್ರೆ ನಾವು ಆ ಬ್ರಹ್ಮ ಇದ್ದಾನೆ, ಬ್ರಹ್ಮ ಮುಂಚೆನೆ ನಮ್ಮ ಹಣೆಯಲ್ಲಿ ಬರ್ತಿದ್ದಾನೆ, ಮತ್ತು ಯಾಕಪ್ಪ ನಾವು ಕಷ್ಟಪಡಬೇಕು ಅಂತ ಅಂದ್ಕೊಂಡ್ಬಿಟ್ರೆ, ಯಾಕೆ ನಾವು ದುಡಿಬೇಕು, ಯಾಕೆ ನಾವು ಓದಬೇಕು, ಏನು ನಾವು ಯಾಕೆ ಮಾಡಬೇಕು, ಏನು ಬರೆದಿರೋತೋ ಅದಾಗತ್ತೆ ಅನ್ನೋ ಪ್ರಶ್ನೆ ನಮ್ಮ ಮಕ್ಕಳಿಗೆ ಏನಾದ್ರು ಬಂದುಬಿಟ್ರೆ, ಆ ಅರ್ಥ ಏನಾದ್ರು ನಮ್ಮ ಮಕ್ಕಳು ಮಾಡ್ಕೊಂಡ್ಬಿಟ್ರೆ ಏನಾಗ್ಬೋದು, ಊಹೆ ಮಾಡ್ಕೊಳ್ಳಿ ಅಲ್ವಾ. ಹಾಗಾಗಿ ಅದೃಷ್ಟ ಅನ್ನೋದು ಅಥವಾ ಹಣೆ ಬರ ಅನ್ನೋದು ಎಲ್ಲವೂ ನಮ್ಮ ಕೈಯಲ್ಲೇ ಇರುವಂಥದ್ದು. ನಾವೇ ಅದನ್ನು ಕಟ್ಟಿಕೊಳ್ಬೇಕಾದವರು, ನಾವೇ ಅದನ್ನು ತಿದ್ದಿಕೊಳ್ಬೇಕಾದವರು, ನಾವೇ ನಮ್ಮ ಹಣೆ ಬರಹವನ್ನು ಬರ್ಕೊಳ್ಬೇಕಾದವರು. ಅದಕ್ಕೆ ನಮ್ಮ ಪ್ರಯತ್ನವೇ ಮುಖ್ಯ, ನಮ್ಮ ಕಾಯಕವೇ ಮುಖ್ಯ. ನಾನು ನಿಷ್ಠೆಯಿಂದ ಓದ್ತೀನ, ನಿಷ್ಠೆಯಿಂದ ದುಡಿತೀನ, ನಿಷ್ಠೆಯಿಂದ ನನ್ನ ಕೆಲಸ ಮಾಡ್ತೀನ, ಅದು ನನಗೆ ಉತ್ತಮ ಭವಿಷ್ಯವನ್ನು ನಿರ್ಮಿಸುತ್ತೆ. ಅದು ಬಿಟ್ಟು ಅದಂಗಾಗಲಿ ಹಣೆ ಬರ ಇದ್ದಂಗೆ ಆಗತ್ತೆ ಅಂತ ತಿರುಕೊಂಡು ಆರಾಮಾಗಿ ಏನೂ ಕೆಲಸ ಮಾಡದೆ ನನ್ನಿಷ್ಟದಂಗೆ ಇರ್ತೀನಿ ಅಂತ ಹೇಳಿದ್ರೆ ಅದು ನನ್ನ ಕೆಟ್ಟ ಭವಿಷ್ಯವನ್ನು ರೂಪಿಸುತ್ತೆ. ಹಾಗಾಗಿ ನಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳುವವರು ನಾವೇ. ಅದರಲ್ಲಿ ಸೋಲು ಗೆಲುವುಗಳು ಸಹಜ, ಇದನ್ನು ನಾವು ಮರಿಬಾರದು. ನಮ್ಮ ಭವಿಷ್ಯ ರೂಪಿಸಿಕೊಳ್ಳೋಕೆ ನಾವೆಷ್ಟೆಲ್ಲ ಪ್ರಯತ್ನ ಪಟ್ಟು ನಾವು ಒಂದೊಂದು ಸಾರಿ ಸೋತು ಬಿಡ್ತೇವೆ. ನಿಜ, ಸೋಲುತ್ತೇವೆ. ಸೋಲೇ ಗೆಲುವಿನ ಮೆಟ್ಟಿಲಾಗಬೇಕು ಅಲ್ವಾ. ಒಂದು ಉಳಿಪೆಟ್ಟನ್ನು ತಿಂದ ಕಲ್ಲು ಹೇಳ್ತಾ, ಅಯ್ಯಪ್ಪ ಬೇಡ ಬೇಡ ನನಗೆ ಈ ಪೆಟ್ಟು ತಿನ್ನಲಾರೆ ಅಂತ ಹೇಳಿದ ಕಲ್ಲು ಏನಾಯಿತು, ಮೆಟ್ಟಿಲಾಯಿತು, ದೇವಸ್ಥಾನದ ಮೆಟ್ಟಿಲಾಯಿತು ಅಥವಾ ಇನ್ನೊಂದೆಲ್ಲ ಒಂದು ಮೆಟ್ಟಿಲಾಯಿತು. ಆದರೆ ಉಳಿಪೆಟ್ಟೆಗಳನ್ನು ತಿಂದ ಕಲ್ಲು, ಎಷ್ಟಾದರೂ ಉಳಿಪೆಟ್ಟು ಬರಲಿ ನಾನು ತಿಂತೇನೆ ಸಹಿಸ್ಕೊಳ್ತೇನೆ ಅನ್ನುವ ಕಲ್ಲು ಒಂದು ಮೂರ್ತಿ ಆಯಿತು, ಒಂದು ರೂಪವನ್ನು ಪಡ್ಕೊಳ್ತು, ಒಂದು ಆಕಾರವನ್ನು ಪಡ್ಕೊಳ್ತು ಅಲ್ವಾ. ಹಾಗಾಗಿ ಉಳಿಪೆಟ್ಟುಗಳನ್ನು, ಸೋಲುಗಳನ್ನು, ನೋವುಗಳನ್ನು ಸಹಿಸ್ಕೊಳ್ಬೇಕು. ಆ ಸಹಿಷ್ಣುತೆ ಭಾವ ನಾವು ಬಾಲ್ಯದಿಂದಲೇ ರೂಪಿಸ್ಕೊಳ್ತಾ ಹೋಗಬೇಕು, ಬೆಳೆಸ್ತಾ ಹೋಗ್ಬೇಕು, ನಮ್ಮ ಮಕ್ಕಳಲ್ಲೂ ಅದನ್ನು ಬೆಳೆಸ್ತಾ ಹೋಗಬೇಕು. ಆದರೆ ಬಹು ಹೆಚ್ಚಿನ ತಂದೆ ತಾಯಿಗಳು ಮಾಡೋದೇನು ಅಂತ ಹೇಳಿದ್ರೆ, ನಾವು ಪಟ್ಟ ಕಷ್ಟ ನಮ್ಮ ಮಕ್ಕಳು ಪಡೋದು ಬೇಡ, ನಮ್ಮ ಮಕ್ಕಳು ಸುಖವಾಗಿರಲಿ, ನಮ್ಮ ಮಕ್ಕಳಿಗೆಲ್ಲನೂ ನಾವು ಒದಗಿಸ್ಕೊಟ್ಬಿಡ್ತೀವಿ, ನಮ್ಮ ಮಕ್ಕಳು ಚೆನ್ನಾಗಿರಲಿ ಅಥವಾ ನಮ್ಮ ಮಕ್ಕಳಿಗೆ ಎಲ್ಲ ಕೊಡೋಣ ಅನ್ನುವ ಒಂದು ಅವರ ಅತಿಯಾದ ಪ್ರೀತಿಯ ಭಾವ ಏನಾಗುತ್ತೆ, ಆ ಮಕ್ಕಳಿಗೆ ಎಲ್ಲವೂ ಸರಳವಾಗಿ ಸುಲಭವಾಗಿ ಸಿಕ್ಕುವಂತೆ ಮಾಡಿಬಿಡುತ್ತೆ. ಏನು ಬೇಕು, ಬೈಕ್ ಬೇಕಾ, ಹಾಂ ಆಯಿತು ಬೈಕು. ನಿನಗೇನು ಊಟ ತಿಂಡಿಗೇನು ಕಾಸು ಬೇಕಾ, ಕಾಲೇಜಿಗೆ ಹೋಗ್ತೀಯಾ, ತಗೋ ಕಾಲು ದುಡ್ಡು. ನೀನು ಬಸ್ಸಲ್ಲಿ ಹೋಗೋಕ್ಕಾಗಲ್ವ, ಆಟೋ ಹೋಗು. ಅಂದರೆ ಅವ್ರಿಗೇನು ಬೇಕೋ ಅದನ್ನು ತಂದೆ ತಾಯಿಗಳು ಬಹಳ ಸುಲಭವಾಗಿ ಒದಗಿಸ್ಕೊಟ್ಟಾಗ ಏನಾಗುತ್ತೆ, ಆ ಮಕ್ಕಳಿಗೆ ಆ ಕಷ್ಟದ ಒಂದು ಸಂದರ್ಭ ಅರ್ಥ ಆಗೋಕೆ ಸಾಧ್ಯ ಇಲ್ಲ. ಹಣದ ಬೆಲೆ, ದುಡಿಮೆಯ ಬೆಲೆ ಅರ್ಥ ಆಗೋಕೆ ಸಾಧ್ಯ ಇಲ್ಲ. ಒಂದೊಂದು ರೂಪಾಯಿಗೂ ಆ ಒಂದು ರೂಪಾಯಿ ಹಿಂದೆ ಇರುವ ದುಡಿಮೆಯ ಕಷ್ಟ ಮಕ್ಕಳಿಗೆ ನಾವು ಅರ್ಥ ಮಾಡಿಸ್ಬೇಕು. ತಾನು ಬಯಸಿದ್ದೆಲ್ಲ ಸುಲಭವಾಗಿ ಸಿಕ್ಕುವಂತೆ ನಾವು ನೋಡ್ಕೊಂಡ್ಬಿಟ್ರೆ, ಹೌದು ನಾವು ಅಪ್ಪ ಅಮ್ಮ, ನೀವು ಅಪ್ಪ ಅಮ್ಮ ಇರೋವರೆಗೂ ನೀವು ಸುಲಭವಾಗಿ ಕೊಡ್ತಾ ಹೋಗ್ತೀರಾ, ಮುಂದೆ ಆತ ನೀವಿಲ್ಲದ ಹೊತ್ತಲ್ಲಿ, ಎಷ್ಟು ಇಡೀ ಜೀವನ ನಾವಿರಲ್ಲ, ನಾವಿಲ್ಲದ ಹೊತ್ತಲ್ಲಿ ಆತನಿಗೆ ಬಯಸಿದ್ದು ಸಿಗದೇ ಇದ್ದಾಗ ಆ ಮನಸ್ಸು, ಎಲ್ಲವನ್ನು ಪಡ್ಕೊಂಡ ಮನಸ್ಸು ಎಷ್ಟು ನಿರಾಶೆಯ ಕೂಪಕ್ಕೆ ಬೀಳ್ಬೋದು, ಎಂಥ ಒಂದು ಖಿನ್ನತೆಗೆ ಒಳಗಾಗ್ಬೋದು. ಆ ಸಣ್ಣ ಕಷ್ಟವೇ ಎಷ್ಟು ದೊಡ್ಡ ಕಷ್ಟವಾಗಿ ಮುಂದೆ ಅವರು ಗೋಚರಿಸ್ಬೋದು. ಹಾಗಾಗಿ ಆ ಕಷ್ಟಗಳನ್ನು ಅನುಭವಿಸೋದನ್ನು ನಾವು ಬಾಲ್ಯದಿಂದಲೇ ಕಳಿಸ್ಕೊಡ್ಬೇಕು. ಅಂದರೆ ಪ್ರತಿಯೊಂದರ ಮಹತ್ವವನ್ನು ನಾವು ಅರ್ಥ, ನಾವೇನಾದರೂ ಮಕ್ಕಳಿಗೆ ಕೊಡಿಸುವ ಮುಂಚೆ ಆ ವಸ್ತುವಿನ, ಅದರ ಬೆಲೆಯ, ಅದರ ಬೆಲೆಯ ಹಿಂದೆ ಇರುವ ಆ ದುಡಿಮೆಯ ಕಷ್ಟವನ್ನು, ಆ ಕಷ್ಟದ ಸಹಿಷ್ಣುತೆಯನ್ನು ಅರ್ಥ ಮಾಡಿಸಬೇಕು. ಸಾಧ್ಯ ಆದರೆ ಅವರಿಗೂ ಅದನ್ನು ನಾವು ಅನುಭವಿಸೋಕೆ ಅವಕಾಶ. ಅಂದರೆ ಅಯ್ಯೋ ನನ್ನ ಮಗ ದುಡಿಬಾರ್ದಪ್ಪ, ನನ್ನ ಮಗ ಕೆಲಸ, ನಾನು ಇರೋನೊಬ್ಬ ಮಗ, ಇರೋನೊಬ್ಬ ಮಗಳು, ಅವಳ ಕೈಯಲ್ಲಿ ಆ ಕೆಲಸ, ಈ ಥರದ ಭಾವವನ್ನು ಬಿಟ್ಟು ಅವ್ರಿಗೂ ಆ ದುಡಿಮೆಯ ಅರ್ಥ, ಆ ದುಡಿಮೆಯ ಮಹತ್ವ, ಯಾವುದೋ ದುಡಿಮೆಯ ಮಹತ್ವವನ್ನು ಬಾಲ್ಯದಿಂದಲೇ ನಾವು ಅರ್ಥ ಮಾಡಿಸ್ಕೊಳ್ತಾ ಹೋಗಬೇಕು. ಭಾಗ್ಯ ಅನ್ನೋದು, ಅದೃಷ್ಟ ಅನ್ನೋದು, ನಮ್ಮ ಹಣೆ ಬರಹ ಅನ್ನೋದು ಎಲ್ಲ ಸುಳ್ಳು, ನಿನ್ನ ಪ್ರಯತ್ನವೇ ನಿನ್ನ ಭವಿಷ್ಯವನ್ನು ರೂಪಿಸುತ್ತೆ ಅನ್ನೋದನ್ನು ಬಾಲ್ಯದಲ್ಲೇ ಮನದಟ್ಟು ಮಾಡಿಕೊಡ್ಬೇಕು. ಬಾಲ್ಯದಲ್ಲೇ ಅವರಿಗೆ ನಾವು ಹೇಳ್ಕೊಡ್ಬೇಕು, ಈಗ ನೀನು ಕಷ್ಟಪಟ್ಟರೆ, ಈಗ ನೀನು ನಿನ್ನ ಭವಿಷ್ಯವನ್ನು ಒಂದು ಗುರಿಯನ್ನು ನಿರ್ಧರಿಸಿಕೊಂಡ್ರೆ, ಈಗ ನೀನು ಕಷ್ಟಪಟ್ಟು ಓದಿದರೆ ಮುಂದೆ ನಿನಗೆ ಉತ್ತಮ ಭವಿಷ್ಯ ಸಿಕ್ಕತ್ತೆ, ಉತ್ತಮ ಬಾಳು ನಿನ್ನದಾಗತ್ತೆ ಅನ್ನೋದನ್ನು ಬಾಲ್ಯದಲ್ಲೇ ನಾವು ಮನದಟ್ಟು ಮಾಡಿಕೊಡ್ಬೇಕು. ಆಗ ಅವರು ಉತ್ತಮ ಭವಿಷ್ಯವನ್ನು ರೂಪಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ, ಅವರನ್ನು ಸಿದ್ಧಪಡಿಸ್ದಂಗೆ ಆಗುತ್ತೆ. ಅದು ಬಿಟ್ಟು ಅಯ್ಯೋ ಅದೃಷ್ಟ ಇದ್ದಂಗೆ ಆಗುತ್ತೆ, ಅಯ್ಯೋ ಬಂದಂಗೆ ಆಗುತ್ತೆ, ಏನು ಮಾಡೋಕ್ಕಾಗುತ್ತೆ, ಅವನ ಹಣೆ ಬರ, ಈ ಥರದ ಮಾತುಗಳನ್ನು ಆಡೋದಿದೆಯಲ್ಲ, ಇದು ನಮ್ಮ ಕರ್ತವ್ಯ ಲೋಪ ಅಂತ ಕೂಡ ಹೇಳ್ಬೋದು.
ತಂದೆ ತಾಯಿಗಳಾಗಿ ನಮ್ಮ ಕರ್ತವ್ಯ ಲೋಪವೇ ಹೌದು ಹೌದು ಏನು ಮಾಡಕಾಗುತ್ತೆ ನಾವು ಕೊಡೋದೆಲ್ಲ ಕೊಟ್ಟಿದ್ದೀವಿ ಅವನ ಹಣೆಬರ ಕಾಲೇಜಿಗೆ ಸೇರಿಸಿದೀವಿ ಟ್ಯೂಷನ್ಗೆ ಸೇರಿಸಿದೀವಿ ಎಲ್ಲ ಕೇಳಿದೆಲ್ಲ ಕೊಡಿಸಿದೀವಿ ಇನ್ನು ಅವನ ಹಣೆಬರ ಅಂತ ಹೇಳಿದ್ರೆ ನಿಜವಾಗ್ಲೂ ಅದು ನಮ್ಮ ಕರ್ತವ್ಯ ಲೋಪ ನಾವು ಬಾಹ್ಯ ವಸ್ತುಗಳನ್ನು ಕೊಡೋದಲ್ಲ ಮುಖ್ಯ ಮಕ್ಕಳಿಗೆ ಅವರ ಮಾನಸಿಕ ದೃಢತೆಯನ್ನು ಮಾನಸಿಕ ಸದೃಢತೆಯನ್ನು ಬೆಳೆಸೋದಿದೆಯಲ್ಲ ಕಷ್ಟ ಸಹಿಷ್ಣುತೆಯನ್ನು ಬೆಳೆಸೋದಿದೆಯಲ್ಲ ಕಾಯಕ ನಿಷ್ಠೆಯನ್ನು ದುಡಿಮೆಯ ಕಷ್ಟವನ್ನು ಓದಬೇಕು ಅನ್ನುವಂಥ ಒಂದು ದೊಡ್ಡ ಒಂದು ಸ್ಪಷ್ಟ ಗುರಿಯನ್ನು ಕಟ್ಟಿಕೊಡೋದಿದೆಯಲ್ಲ ಅದೇ ಬಹಳ ಮುಖ್ಯ ಆ ನಿಟ್ಟಲ್ಲಿ ನಾವು ಹೇಳ್ಕೊಡ್ಬೇಕು ಭಾಗ್ಯವುಳ್ಳವನಿಗೆ ಕಲ್ಪವೃಕ್ಷ ಬಯಸಿದ್ದನ್ನು ಕಲ್ಪಿಸಿದ್ದನ್ನು ನೀಡುತ್ತೆ ಅಂತ ಹೇಳಿದ್ರೆ ಭಾಗ್ಯ ಇರೋನೇ ಕೊಡುತ್ತೆ ನಮಗಲ್ಲ ಅಂತ ನಾವು ಅನ್ಕೊಳ್ಳೋಕೆ ಹೋಗಬಾರ್ದು ಆ ಭಾಗ್ಯ ಯಾವುದು ಆ ಭಾಗ್ಯ ಕಾಯಕ ನಿಷ್ಠೆ ದುಡಿಮೆಯ ನಿಷ್ಠೆ ಆ ಭಾಗ್ಯ ಇರೋವನಿಗೆ ಯಾವ ಭಾಗ್ಯ ಕಾಯಕದ ಭಾಗ್ಯ ಕಾಯಕದ ಭಾಗ್ಯ ಸತ್ಯ ಉಳ್ಳ ಕಾಯಕದ ಭಾಗ್ಯ ಇರುವವನಿಗೆ ದುಡಿಮೆಯ ಅವಕಾಶ ಇರುವವನಿಗೆ ಕಲ್ಪವೃಕ್ಷವು ಕೇಳಿದ್ದನ್ನು ಕೊಡುತ್ತೆ ಕಲ್ಪವೃಕ್ಷ ಅಂದರೆ ಮರ ಅದಕ್ಕೆ ಕಲ್ಪಿಸಿದ್ದನ್ನು ಕೇಳಿದ್ದನ್ನು ಕೊಡುವ ಮರ ಭೂಲೋಕದ ಕಲ್ಪವೃಕ್ಷ ಅಂತ ಹೇಳಿ ತೆಂಗಿನ ಮರವನ್ನು ನಾವು ಕರಿತೀವಲ್ವ ಭೂಲೋಕದ ಕಲ್ಪವೃಕ್ಷ ತೆಂಗಿನ ಮರಕ್ಕೆ ನಾವು ಈ ಮಾತನ್ನು ಹೇಳ್ತೀವಿ ಕಲ್ಪವೃಕ್ಷ ಅಂದರೆ ನೀನು ಕೇಳಿದ್ದನ್ನು ಬಯಸಿದ್ದನ್ನು ಕೊಡುವಂಥ ಒಂದು ಮರ ಒಂದು ಬಗೆಯ ಮರ ಹಾಗಾಗಿ ಭಾಗ್ಯವುಳ್ಳವಂಗೆ ಭಾಗ್ಯವುಳ್ಳ ಪುರುಷಂಗೆ ಕಲ್ಪವೃಕ್ಷ ಕಾಮಿಸಿದುದನ್ನು ನೀಡುತ್ತೆ ಹಾಗೆ ನಿರ್ಭಾಗ್ಯ ಪುರುಷಂಗೆ ಕಾಮಧೇನು ತುಡಿಗುಣಿಯಾಗಿ ತೋರುವುದಯ್ಯ ಕಾಮಧೇನು ಕಾಮಧೇನು ಅಂದರೆ ಹಸು ಅಂತ ನಾವು ಹೇಳಿ ಭೂಲೋಕದ ಕಾಮಧೇನು ಹಸು ಅಂತ ಹೇಳಿ ಕರಿತೀವಿ ಕಾಮಧೇನು ದೇವಲೋಕದ ಕಾಮಧೇನು ಅಂತ ಅದೊಂದು ಪುರಾಣದ ಕಲ್ಪನೆ ಬಟ್ ಕಾಮಧೇನು ಕೂಡ ನೀನು ಏನು ಕೇಳಿದ್ರೆ ಅದನ್ನು ಕೊಡುತ್ತೆ ಕಲ್ಪವೃಕ್ಷನೂ ಕಾಮಧೇನು ನೀವು ಕೇಳೋದನ್ನು ಕೊಡುತ್ತೆ ಅದು ಯಾರಿಗೆ ಭಾಗ್ಯವುಳ್ಳ ಪುರುಷನಿಗೆ ಕೊಡುತ್ತೆ ಆದರೆ ಅದೇ ಕಾಮಧೇನು ನಿರ್ಭಾಗ್ಯ ಪುರುಷನಿಗೆ ನಿರ್ಭಾಗ್ಯವಂತನಿಗೆ ನಿಷ್ಠೆಯನ್ನು ಹೊಂದಿಲ್ಲದವನಿಗೆ ಅದೇ ಕಾಮಧೇನು ತುಡುಗುಣಿಯಾಗಿ ತೋರುತ್ತೆ ತುಡುಗುಣಿಯಾಗಿ ಅಂತ ಹೇಳಿದ್ರೆ ಕಳ್ಳ ಹಸುವಿನ ಥರ ಕಾಣುತ್ತೆ ಕಳ್ಳಾಟವನ್ನು ಆಡುವ ಹಸುವಿನಂತೆ ಅದು ಕಾಣುತ್ತೆ ಭಾಗ್ಯವಂತನಿಗೆ ಕಾಮಧೇನು ಕಾಮಿಸಿದ್ದನ್ನು ಈ ಉದಯ ತಾನು ಬಯಸಿದ್ದನ್ನು ಕೊಡುತ್ತೆ ಅದೇ ನಿರ್ಭಾಗ್ಯವಂತನಿಗೆ ಕಾಮಧೇನು ತುಡುಗುಣಿಯಾಗಿ ಕಾಣುತ್ತೆ ನಿರ್ಭಾಗ್ಯವಂತ ಮತ್ತು ಭಾಗ್ಯವಂತ ಮತ್ತೆ ಮತ್ತೆ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಅದೃಷ್ಟವಂತ ದುರದೃಷ್ಟವಂತ ಅನ್ನುವ ಅರ್ಥದಲ್ಲಿ ನಾವು ತಗೋಬಾರ್ದು ಭಾಗ್ಯವಂತ ಅಂದಾಗ ದುಡಿಮೆಗೆ ಅವಕಾಶ ಉಳ್ಳವನೇ ಭಾಗ್ಯವಂತ ದುಡಿಮೆ ಅಥವಾ ನಮಗೆ ಸಾಧನೆಗೆ ಅವಕಾಶ ಇದ್ದರೆ ಅದೇ ನಮಗೆ ಭಾಗ್ಯ ಆತನೇ ಭಾಗ್ಯವಂತ ನಾನು ಓದೋಕ್ಕೆ ಅವಕಾಶ ಇದೆ ಶಾಲೆಗೆ ಹೋಗ್ತಾ ಇದ್ದೀನಿ ಶಾಲೆಗೆ ಹೋಗುವನೇ ಭಾಗ್ಯವಂತ ಆತನೇ ಭಾಗ್ಯವಂತ ಆತ ನಮ್ಮ ಭವಿಷ್ಯವನ್ನು ಆತ ಬರ್ಕೊಳ್ತಾ ಹೋಗಬೇಕು ದುಡಿಮೆಗೆ ಅವಕಾಶ ಇದೆ ದುಡಿತಾ ಹೋಗಬೇಕು ಸಾಧನೆಗೆ ಅವಕಾಶ ಇದೆ ಸಾಧಿಸ್ತಾ ಹೋಗಬೇಕು ಭಗವಂತ ಎಲ್ಲರಿಗೂ ಒದಗ್ತಾನೆ ಯಾವ ರೂಪದಲ್ಲಿ ಅವಕಾಶಗಳ ರೂಪದಲ್ಲಿ ಹಾಗಾಗಿ ಅವಕಾಶ ಉಳ್ಳವನೇ ಭಾಗ್ಯವಂತ ಅವಕಾಶ ಉಳ್ಳವನೇ ಅದೃಷ್ಟವಂತ ಹಾಗಾಗಿ ಅಂಥ ಅವಕಾಶ ಉಳ್ಳವನಿಗೆ ದುಡಿಮೆಯ ಅವಕಾಶ ಉಳ್ಳವನಿಗೆ ಸಾಧನೆಯ ಅವಕಾಶ ಉಳ್ಳವನಿಗೆ ಕಾಮಧೇನು ಕಾಮಿಸಿದ್ದನ್ನು ನೀಡುತ್ತೆ ಬಯಸಿದ್ದನ್ನು ನೀಡುತ್ತೆ ಅನ್ನೋದನ್ನು ಕಾಳವೆಯಲ್ಲಿ ಹೇಳ್ತಾರೆ ಮತ್ತು ಮುಂದಿನ ಸಂಚಿಕೆಗಳಲ್ಲಿ ನಾನು ಕಾಳವೆಯ ಈ ವಚನದೊಂದಿಗೆ ಮುಂದಿನ ವಾರದಲ್ಲಿ ಭೇಟಿಯಾಗ್ತೇನೆ ಶರಣು ಶರಣಾರ್ಥಿ ಬಸವಲಿಂಗ